ಮಾರ್ಕೆಟ್ನಲ್ಲಿ ಕಮಲಳ ಹೂವಿನ ಅಂಗಡಿ ಹತ್ರ ರಮೇಶ್ ಅನಾಮಿಕಾ ನಿಂತಿರುತ್ತಾರೆ. ಹೂವನ್ನು ಮಾರುವ ಕಮಲ ಅಭಿಮಾನದಿಂದ ಎಲ್ಲರನ್ನ ಒರೆಸೆ ಇಟ್ಟು ಮಾತಾಡ್ತಾ ಇರ್ತಾಳೆ. ಯಾವ ಹೂ ಕೊಡ್ಲಿ ಅಂತೀಯ ಅಣ್ಣಯ್ಯ? ನನಗ್ ಹೂ ಬೇಡ, ಏನು ಬೇಡ. ಹೂ ಇಟ್ಕೊಂಡು ಮನೆಗೆ ಹೋದ್ರೆ ಅತ್ತೆ ನೋಡ್ಬಿಟ್ಟು ಲಬಲಬ ಅಂತ ಒಳಗೆ ಬೈಕೋತಾಳೆ. ನನ್ ಮಾತು ಕೇಳ್ರಿ, ನನಗ್ ಹೂ ಬೇಡ. ಹಾಗ್ಯಾಕಂತೀಯ ಅತ್ತಿಗೆ? ಅಣ್ಣಯ್ಯ ಅತಿ ಪ್ರೇಮದಿಂದ ಹೂ ಕೊಡಿಸ್ತೀನಿ ಅಂತ ಇದ್ದೇನಲ್ಲ. ನಿಮ್ ಅಣ್ಣಯ್ಯ ಕೊಡ್ಸು ಹೂ ಮುಡ್ಕೋಬೇಕು ಅಂತ ನಂಗ್ ಕೂಡ ಇದೆ ಕಮಲ. ಆದ್ರೆ ಏನ್ ಮಾಡ್ಲಿ, ನನ್ ತಲೆಯಲ್ಲಿರೋ ಹೂವನ್ನ ನಮ್ಮ ಅತ್ತೆ ಏನಾದ್ರು ನೋಡಿದ್ಲು ಅಂದ್ರೆ ಸಿಂಹ ಆಗ್ತಾಳ, ಇಲ್ಲ ಅಂದ್ರೆ ಪತಂಗ ಆಗ್ತಾಳ, ಏನಾಗ್ತಾಳೆ ಅತ್ತಿಗೆ? ಬೆಂಗಾಲ್ ಟೈಗರ್ ಆಗ್ತಾಳೆ. ಅಲ್ಲಿ ಅಮ್ಮ ಬೆಂಗಾಲಿ ಟೈಗರ್ ಆದ್ರು ಇನ್ನೇನಾದ್ರು, ಇಲ್ಲಿ ನಿನ್ ಪಕ್ಕದಲ್ಲಿರೋದು ಹೂ ಕೊಡಿಸ್ತಾ ಇರೋದು ನಿನ್ ಗಂಡ, ನಮ್ಮ ಅಣ್ಣಯ್ಯ ಅಲ್ವಾ ಅತ್ತಿಗೆ? ಭಯಪಡ್ಬೇಡ, ದುಃಖ ಪಡ್ಬೇಡ. ಅಣ್ಣಯ್ಯ ಪ್ರೇಮದಿಂದ ಕೊಡಿಸ್ತಾರ ಹೂವನ್ನ ಮುಡ್ಕೋ, ರವಿವರ್ಮನ್ ಗೊಂಬೆ ಹಾಗೆ ಮತ್ತಷ್ಟು ಅಂದವಾಗಿರ್ತೀಯ ತಾಯಿ. ಗಂಡ ಹೂ ಕೊಡ್ಸಿದ್ರೆ ಮುಟ್ಕೋಬೇಕು ಅಂತ ಯಾವ ಹೆಂಡತಿಗಿರಲ್ಲ ಕಮಲ. ಆದ್ರೆ ನಾನ್ ಹೇಳ್ತಾ ಇದ್ದೀನಲ್ಲ ಅನಾಮಿಕಾ, ಹೂ ಮುಡ್ಕೋ. ಮಲ್ಲಿಗೆ ಹೂ ಕೊಡಮ್ಮ. ಮಲ್ಲಿಗೆ ಹೂ ಬೇಡ ಹೊರತು ಕನಕಾಂಬ್ರ ಕೊಡು, ಅದು ಯಾವತ್ತೂ ಚೆನ್ನಾಗಿರುತ್ತೆ. ಸರಿ ಅತ್ತಿಗೆ, ನಿನ್ನಿಷ್ಟ, ಅದು ಕೂಡ ತಾಜವಾಗಿ ಇದೆ ಎಂದು ಹೇಳಿ ಕಮಲ ಕನಕಾಂಬರ ಕೊಡುತ್ತಾಳೆ. ಅನಾಮಿಕಾ ತಲೆ ತುಂಬಾ ಹೂ ಮುಡ್ಕೋತಾಳೆ. ಈಗ ನೋಡು, ಹೂ ಇಟ್ಕೊಂಡ್ರೆ ಎಷ್ಟು ಅಂದವಾಗಿದ್ಯಾ. ನನ್ನ ಅನಾಮಿಕಳ ಅಂದಕ್ಕೆ ಏನ್ ಕಾಡ್ಬೇಕು ಕಮಲ, ದೇವರ ಸಿನಿಮಾದ ಹೀರೋಯಿನ್ ಆಗಿದ್ದಾಳೆ. ಆ ನಗು, ಆ ಅಂದ, ಏನ್ ಸಾಕು ಬಿಡಿ, ಕಮಲಂಗೆ ಮೊದಲು ದುಡ್ಡು ಕೊಡಿ ಎಂದು ಹೇಳುತ್ತಲೆ ರಮೇಶ್ ದುಡ್ಡು ಕೊಡುತ್ತಾನೆ. ಅಲ್ಲಿಂದ ಪ್ರೇಮದಿಂದ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸರಿಯಾಗಿ ಅದೇ ಸಮಯದಲ್ಲಿ ಅತ್ತೆ ಶಾರದಾ ಒಂದು ಹೇರ್ ಆಯಿಲ್ ಸೀಸೆ ಹಿಡಿದುಕೊಂಡು ಡ್ರೆಸ್ಸಿಂಗ್ ಟೇಬಲ್ ಹತ್ರ ನಿಂತ್ಕೊಂಡು ಕನ್ನಿಂಗ್ ನೋಟದಿಂದ, ಎಲ್ಲಿ ಸತ್ತಿದ್ಯೇ, ಇನ್ನು ಬಾ, ತಡ ಏನಕ್ಕೆ, ನಾನು ಕನ್ನಡಿ ಮುಂದಕ್ಕೆ ಬಂದಿದ್ದೀನಿ, ಇನ್ನು ನೀನ್ ಬಂದು ಬೀಳು, ಆಗ ನಾವು ಒಬ್ರನ್ನೊಬ್ರು ನೋಡ್ಕೊಂಡು ಸ್ವಲ್ಪ ಹೊತ್ತು ಬೈಕೊಳ್ಳೋಣ. ದಿನವೂ ನಾವು ಮಾಡ್ಕೊಳ್ಳೋ ಕೆಲಸ ಇದೆ ಅಲ್ವಾ, ದಿನವೂ ನಾನು ಕನ್ನಡಿ ಮುಂದೆ ಬಂದು ನಿಲ್ತೀನೋ ಇಲ್ವೋ, ನೀನೇ ಆಗಿ ಬಂದು ನೋಡ್ತಾ ಇರ್ತೀಯಲ್ಲ, ಇನ್ನು ಪ್ರತ್ಯಕ್ಷವಾಗು ಎಂದು ಮಿರರ್ ಮುಂದೆ ನೋಡ್ತಾ ಇರ್ತಾಳೆ ಶಾರದಾ. ಅವಳ ರೂಪವೇ ಕಾಣಿಸುತ್ತೆ ಹೊರತು ಶಾರದಾಳ್ ಹುಡುಕುತ್ತಾ ಇರುವ ಅವಳ ಅಂತರಾತ್ಮ ಕಾಣಿಸ್ತಾ ಇರಲ್ಲ. ಈ ದಿನ ನನ್ನ ಅಂತರಾತ್ಮಕ್ಕೆ ನನ್ ಜೊತೆ ಮಾತಾಡೋ ಮೂಡಿಲ್ಲ ಅನ್ಸುತ್ತೆ, ಅದು ಬರೋ ಹಾಗಿಲ್ಲ. ನಾನ್ ಅಂದ್ಕೊಂಡ ಪ್ಲಾನ್ ಅನ್ನ ಅಮಲು ಮಾಡ್ತೀನಿ. ಸೊಸೆಗೆ ಪೂರ್ತಿಯಾಗಿ ಕೂದಲಿಲ್ಲದ ಹಾಗೆ ಮಾಡ್ಬೇಕು. ಸೊಸೆ, ನಿನ್ಗಿರೋ ಸ್ವಲ್ಪ ಕೂದಲನ್ನ ನೋಡಿ ಬಹಳ ಖುಷಿ ಪಟ್ಕೋತಾ ಇದೆಯಲ್ಲ, ಅದಕ್ಕೆ ಈ ಮಾಯಾ ಹೇರ್ ಅಲ್ಲಿ ತಗೊಂಡ್ಬಂದಿದ್ದೀನಿ. ಇದನ್ನ ನಾನೇ ನಿನ್ ತಲೆಗೆಲ್ಲ ಹಚ್ಚುತ್ತೀನಿ, ನಿನ್ನ ಕೂದ್ಲೇನೋ ಹೀಗೆ ಉದ್ರೋಗ್ತಾ ಇರುತ್ತೆ. ನಿನ್ನ ನೋಡಿ ಆ ತಂದೆ ಮಗ, ಆಹಾ ಅತ್ತೆ ಸೊಸೆಯರ ಮಧ್ಯ ಎಷ್ಟು ಸಖ್ಯತೆ ಇದೆ ಅಂತ ತುಂಬಾ ಸಂತೋಷ ಪಡ್ತಾರೆ. ಆದ್ರೆ ಇಲ್ಲಿ ನಾನು ಪ್ರೇಮದ ಮುಸುಕಿನಲ್ಲಿ ಅವರಿಗೆ ಅಲ್ಲ, ನಿನ್ನ ಕೂಡ ತಿಳಿಯದ ಹಾಗೆ ನಿನ್ ತಲೆನ ನುಣ್ಣಗಿ ಗುಂಡೋಗ್ ಮಾಡ್ತೀನಿ ಎಂದು ಹೇಳು ಿರುವಾಗ ಮಿರರ್ ಅಲ್ಲಿ ನಗುತ್ತಾ ಶಾರದಳ ಅಂತರಾತ್ಮ ಪ್ರತ್ಯಕ್ಷವಾಗುತ್ತದೆ. ಬಂದ್ಯಾ? ನೀನು ಕರೆದ ಮೇಲೆ ಬರ್ದೇ ಇರ್ತೀನ ಶಾರದ. ಸಾಕು ಬಿಡು, ನಾನು ಕರೆದಾಗ ನೀನು ಬರ್ಲಿಲ್ಲ, ಈಗೇನಕ್ ಬಂದ್ಯೋ, ಮೊದಲದು ಹೇಳು. ಅಸೂಯೆಯಿಂದ ನನ್ನ ಶಾರದ ಇಷ್ಟು ದಾರುಣವಾದ ಕೆಲಸ ಮಾಡ್ತಾ ಇದ್ರೆ ನಾನ್ ಹೇಗೆ ಬರ್ದೇ ಇರ್ತೀನಿ ಹೇಳು. ಖಚಿತವಾಗಿ ಬರ್ತೀನಿ, ನನ್ ಶಾರದಳನ್ನ ನಾನು ಕಾಪಾಡ್ಕೋಬೇಕಲ್ಲ. ಕಾಪಾಡ್ಕೊಳ್ಳೋದಕ್ಕೆ ನನ್ಗೇನಾಗಿದೆಯೇ? ಗಟ್ಟಿಯಾಗಿದ್ದೀನಿ, ಆಕ್ಸಿಡೆಂಟ್ ಆಗಿ ಕೈ ಕಾಲು ಮುರಿದಿಲ್ಲ. ನೀನು ಆಪರೇಷನ್ ಮಾಡಿ ನನ್ನನ್ನು ಕಾಪಾಡೋದಕ್ಕೆ ಎಂತ ಮಂತ್ರತಂತ್ರದ ಪ್ರಯೋಗನೂ ನಡೀಲಿಲ್ಲ. ನೀನು ಪೂಜೆ ಮಾಡಿ ಅಗ್ನಿಕುಂಡದ ಮೇಲೆ ಹಾರಿ ನನ್ನನ್ನ ಕಾಪಾಡ್ಕೊಳ್ಳೋದಕ್ಕೆ ಎಂದು ಹೇಳುತ್ತಾ ಇದ್ದಾರೆ ಶಾರದಳ ಅಂತರಾತ್ಮ ಸ್ವಲ್ಪ ಕೋಪದಿಂದ. ನಿಲ್ಲಿಸ್ತೀಯಾ ನಿನ್ನ ಪ್ರಾಸದ ಡೈಲಾಗು? ನಾನ್ ಹೇಳಿದ್ದು ಕೇಳು ಶಾರದಾ. ಅನಾಮಿಕಾ ನಮ್ಮನೆಗೆ ಬಂದ ಸೊಸೆ, ಈಗ ಇಲ್ಲ ಅಂತ ನಾನೆಲ್ಲಿಗೆಂದೆ? ಒಂದ್ ವೇಳೆ ನಾನೇನಾದ್ರೂ ಇಲ್ಲ ಅಂದ್ರೆ ಅವರು ನನ್ ಮಗ ಒಪ್ಕೊಳ್ಳಲ್ಲ. ನಾನು 3 ಗಂಟೆ ಹಾಕಿದೀನಿ ಅಂತ ಮಗ ಹೇಳ್ತಾನೆ. ಕಾರಲ್ಲಿ ಸೊಸೆನ ಮನೆಗ್ ಕರ್ಕೊಂಡ್ಬಂದಿದ್ದು ಅಂತ ನಮ್ಮವ್ರಂತಾರೆ, ಇನ್ ನನ್ ಮಾತು ಎಲ್ಲಿ ಸೇರುತ್ತೆ? ಹುಚ್ಚ, ಸೊಸೆಗೆ ಕೂದಲಿದ್ರೆ ನಿನಗ್ ಬಂದ ತೊಂದ್ರೆನೇ? ತೊಂದ್ರೇನಾ? ಇರು ನನ್ ಜೊತೆ ಬಾ, ನಿನಗೆ ನಾನು ತೊಂದ್ರೆ ಏನು ಅಂತ ತೋರಿಸ್ತೀನಿ ಎಂದು ಶಾರದಾ ಹೇಳಿ ತನ್ನ ಕೈಯಲ್ಲಿರುವ ಮಾಯಾ ಹೇರ್ ಆಯಿಲ್ ಸೀಸವನ್ನು ಪಕ್ಕದಲ್ಲಿಟ್ಟು ಕೂದಲಿರುವ ಬಾಚಣಿಕೆಯನ್ನು ತೋರಿಸ್ತಾಳೆ. ಮಿರರ್ ಅಲ್ಲಿರುವ ಶಾರದಳ ಅಂತರಾತ್ಮ ನೋಡಿ, ಇದರಲ್ಲಿ ನಿನಗ್ ಬಂತ ತೊಂದ್ರೆ ಏನಿದೆ ಶಾರದಾ? ಈ ಕೂದಲು ಯಾರೇ ತೆಗಿತಾರೆ? ತಲೆ ಬಾಚಿಕೊಂಡ ಮೇಲೆ ಕೂದಲನ್ನ ತೆಗೆದು ವಾಶ್ ಮಾಡಿ ಇಟ್ಟರೆ ನಾನು ಬಾಚ್ಕೋತೀನ, ನಂತರ ಅವರು ನನ್ನ ಮಗನು ಬಾಚ್ಕೋತಾರಲ್ಲ. ನೀನು ನಿನ್ನ ಕಕ್ಕುಲಾತಿ, ಈ ಕಕ್ಕುಲಾತಿಯಲ್ಲಿ ನನ್ನ ಹಾಗಲಕಾಯಿ ಸಾರು, 10 ರೂಪಾಯಿ ಕೊಟ್ಟು ಒಂದು ಹೊಸ ಬಾಚಣಿಗೆ ಕೊಂಡ್ಕೋಬಹುದಲ್ಲ ನೀನು. ಹೇಗೂ ಗಂಡ ಸಂಪಾದಿಸ್ತಾ ಇದ್ದಾನೆ, ಮಗ ಕೂಡ ಸಂಪಾದಿಸ್ತಾ ಇದ್ದಾನಲ್ಲ, ಇಬ್ರು ದುಡ್ಡು ತಗೊಂಬಂದು ನಿಂಗೆ ಕೊಡ್ತಾ ಇದ್ದಾರಲ್ಲ,
ನಿನ್ನ ಸೊಸೆ ಉಪಯೋಗಿಸೋದಲ್ಲದೆ ನೀನು ಹೊಸದು ಉಪಯೋಗಿಸ್ಬೋದಲ್ಲ. ಸೊಸೆಗಿರುವ ಆ ಪುಟ್ಟ ಕೂದಲ ಜೊತೆ ನಾನು ಕಷ್ಟಪಡ್ತಾ ಇದ್ದೀನಿ. ಮಿರದಲ್ಲಿರುವ ನಿಂಗೆ, ನನ್ನ ಜೊತೆ ಇರುವ ನನ್ನ ಗಂಡಂಗೆ, ನನ್ನ ಮಗಂಗೆ ಏನೂ ಅರ್ಥವಾಗ್ತಿಲ್ಲ. ನಮ್ಮ ಗಂಡ ಅಂತ ಹೇಳಿ ಪ್ರಸಾದ್ ನಮ್ಗಿಬ್ಬರಿಗೂ ಗಂಡನೇ, ಅದು ಮರಿಬೇಡ. ಇನ್ ನೀನ್ ಹೊರಟೋಗು, ಮಗ ಸೊಸೆ ಬಂದಾಗಿದೆ, ನಾನು ಸೊಸೆಗೆ ಸೇವೆ ಮಾಡಬೇಕು, ಇಲ್ಲ ಅಂದ್ರೆ ಮನಸ್ಸಿಗೆ ತೊಂದರೆ ಆಗುತ್ತೆ ಎಂದು ಹೇಳಿ ಆಯಿಲ್ ಶೀಶವನ್ನು ತೆಗೆದುಕೊಂಡು ಅಲ್ಲಿಂದ ಶಾರದಾ ಹೊರಟು ಹೋಗುತ್ತಾಳೆ. ಮಿರರಲ್ಲಿ ಮಾತ್ರ ಶಾರದಳ ಅಂತರಾತ್ಮ ಹಾಗೆ ಇರುತ್ತೆ. ಹೋಗ್ತಾ ಇರುವ ಶಾರದಳನ್ನು ನೋಡುತ್ತಾ, ವಾರ್ನಿಂಗ್ ಕೊಟ್ರು ಮಾಡ್ತಾ ಇದೆಯಲ್ಲ, ತಿರುಗಿ ನಿನಗೆ ಏಟು ತಗಲತ್ತೆ ನೋಡು, ಆ ಏಟನ್ನು ನೋಡಿ ನೀನೇ ವಿಲವಿಲ ಅಳ್ತೀಯ, ಆಗ ನಿನ್ನ ಅಸೂಯ ರೋಗ ಗುಣವಾಗುತ್ತೆ ಎಂದು ಮಿರರಲ್ಲಿ ಮಾಯವಾಗುತ್ತಾಳೆ. ಹಾಲ್ಗೆ ಬಂದ ಶಾರದಾ ನಗುತ್ತಾ ತಲೆ ತುಂಬ ಹೂವಿನಿಂದ ಬಂದ ಸೊಸೆ ಅನಾಮಿಕಳನ್ನು ನೋಡುತ್ತಾಳೆ. ಶಾರದಳ ಮುಖ ಬಾಡಿ ಹೋಗುತ್ತೆ. ತಕ್ಷಣ ಎಚ್ಚೆತ್ತುಕೊಂಡು, ಅಯ್ಯೋ ಸೊಸೆ, ತಲೆ ತುಂಬ ಹೂ ಕೊಂಡ್ಕೋಬೇಡ ಅಂತ ಬಜಾರ್ಗೆ ಹೋದಾಗ ಹೇಳಿಲ್ವಲ್ಲ, ಆ ಹೂ ತೆಗೆದ್ಬಿಟ್ಟು ಟೇಬಲ್ ಮೇಲೆ ಕೂತ್ಕೋ. ಯಾಕಮ್ಮ? ಮಗು ರಮೇಶೋ, ಇದು ಹತ್ತು ಸೊಸೆಯರ ಮಾತು, ಹೋಗಿ ನಿನ್ ಕೆಲ್ಸ ನೋಡ್ಕೊಳೋ ಹೋಗು ಎಂದು ಸ್ವಲ್ಪ ಕೋಪದಿಂದನೇ ಹೇಳುತ್ತಾಳೆ. ರಮೇಶ್ ಮೌನವಾಗಿ ಹೊರಟು ಹೋಗುತ್ತಾನೆ. ಸೊಸೆ, ನಿನ್ ಮೇಲಿನ ಪ್ರೇಮದಿಂದ, ನಿನ್ನ ಕೂದಲಿನ ಮೇಲೆ ಅಭಿಮಾನದಿಂದ ನಾನು ನಿನ್ಗೊಂದು ಮಾಯ ಹೇರ್ ಆಯಿಲ್ ತಂದಿದ್ದೀನಿ, ಅದನ್ನ ಹಾಕ್ತೀನಿ, ನಿನ್ ಕೂದಲು ಬಹಳ ದಪವಾಗಿ ಆಗುತ್ತೆ, ಗಟ್ಟಿ ಆಗುತ್ತೆ ಕೂಡ ಎಂದು ಕೋಪದಿಂದ ಹೇಳುತ್ತಾಳೆ. ಅನಾಮಿಕ ಏನು ಮಾತನಾಡದೆ ಟೀಪಾಯ್ ಮೇಲೆ ಕೂತ್ಕೋತಾಳೆ. ಸೊಸೆಯ ತಲೆಯಲ್ಲಿರುವ ಹೂವನ್ನು ತೆಗೆದು ಕೆಳಗೆ ಹಾಕಿ ತನ್ನ ಕೈಯಲ್ಲಿರುವ ಮಾಯಾ ಹೇರ್ ಆಯಿಲ್ ಹಾಕುತ್ತಾಳೆ. ಅನಾಮಿಕ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ಹೊರತು ಬೇಡ ಅಂತ ತನ್ನ ಅತ್ತೆನ ಎದುರಿಸಲಾರದೆ ಹೋಗ್ತಾಳೆ. ಕನ್ನಿಂಗ್ ಮುಖದಿಂದ ಒಂದು ಆಯಿಲ್ ಹಾಕಿ ಮಾರ್ನಿಂಗ್ ವರ್ಗೂ ವಾಶ್ ಮಾಡ್ಬೇಡ ಸೊಸೆ. ಸರಿ ಅತ್ತೆ ಎಂದು ಅನಾಮಿಕ ಹೇಳುತ್ತಾಳೆ. ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ತನ್ನ ಬೆಡ್ರೂಮ್ ಬಾಗಿಲಿನ ಸಂದಿಯಿಂದ ನೋಡ್ತಾ ಇರುವ ರಮೇಶ್ ಅನಾಮಿಕಳ ಹತ್ರಕ್ಕೆ ಬಂದು, ಬೇಡ ಅಂತ ಹೇಳ್ಬೋದಲ್ಲ ಅನಾಮಿಕ, ನಿನ್ನಲ್ಲಿ ನೀನೇ ಯಾಕೆ ಹೀಗೆ ಅಳ್ತೀಯ ಹೇಳು, ಅತ್ರೆ ನನ್ನ ಕಷ್ಟ ತೀರುತ್ತೆ, ಎದುರಿಸಿದ್ರೆ ನಮ್ಮ ಕುಟುಂಬ ಎರಡು ಚೂರಾಗುತ್ತೆ, ಅದು ನಂಗೆ ಇಷ್ಟ ಇಲ್ಲ ರೀ. ಮನೆಗೆ ಬಂದ ಸೊಸೆ ದೀಪದ ಹಾಗೆ ಬೆಳಕನ್ನ ಹಂಚಬೇಕು ಹೊರತು ಎಂದು ಹೇಳುತ್ತಾ ಇರುವಾಗ ಅವರ ಹತ್ರಕ್ಕೆ ಆಫೀಸಿಂದ ಪ್ರಸಾದ್ ಆಗಲೇ ಬರುತ್ತಾನೆ. ಚೆನ್ನಾಗಿ ಹೇಳಿದ್ಯಮ್ಮ ಸೊಸೆ. ಮನೆಗೆ ಬಂದ ಸೊಸೆ ತಾನು ಮೊಂಬತ್ತಿ ಹಾಗೆ ಕರಗುತ್ತಾ ಮನೆಗೆ ಬೆಳಕು ಬೀರಬೇಕು, ನೀನು ತಣ್ಣಗಿರು ತಾಯಿ, ನಿನ್ನ ಒಳ್ಳೆ ಮನಸ್ಸಿಗೆ ದೇವರು ನಿನ್ನ ಚೆನ್ನಾಗಿ ನೋಡ್ತಾನೆ, ಹೋಗು ತಾಯಿ, ಹೋಗಿ ಟೀ ತಗೊಂಬಾ. ಸರಿ ಮಾವಯ್ಯ ಎಂದು ಹೇಳಿ ಅನಾಮಿಕ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಸೋಫಾದಲ್ಲಿ ಕೂತ್ಕೊಂಡು ಟೀ ಕುಡಿಯುತ್ತಾ ಶಾರದಾ ತನ್ನಲ್ಲಿ ತಾನು ಸಂತೋಷದಿಂದ ಹೀಗಂದ್ಕೋತಾಳೆ, ಸೊಸೆ ಕೂದಲೆಲ್ಲ ಹೋಗಿ ಪೂರ್ತಿಯಾಗಿ ಗುಂಡಾದಾಗಿದೆ, ಅದಕ್ಕೇನು ಸೊಸೆ ಈ ದಿನ ಎಂಟಾದ್ರೂ ರೂಮಿಂದ ಹೊರಗ್ ಬಂದೇ ಇಲ್ಲ, ಇನ್ನು ಬರಲ್ಲ ಕೂಡ ಎಂದು ಸಂತೋಷ ಪಡುತ್ತಾ ಇರುವಾಗ ಉದ್ದನೆಯ ಕೂದಲಿನಿಂದ ಅನಾಮಿಕ ಸಂತೋಷದಿಂದ ಶಾರದಳ ಹತ್ರ ಬರ್ತಾಳೆ. ಅಷ್ಟೇ, ಸೊಸೆ ಉದ್ದನೆಯ ಕೂದಲನ್ನು ನೋಡಿ ಶಾಕ್ ಆಗುತ್ತಾಳೆ ಶಾರದಾ, ಬಾಯಲ್ಲಿರುವ ಟೀಯನ್ನು ಉಗಿತಾಳೆ ಕೂಡ. ತಕ್ಷಣ ಶಾರದಳ ಅಂತರಾತ್ಮ ಹೊರಗೆ ಬಂದು ಸಂತೋಷದಿಂದ ಬಲ್ಲೆ ಬಲ್ಲೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ನೀವು ನಿಜವಾಗಿಯೂ ಮನಸ್ಸಿರುವ ಮನುಷ್ಯರು ಅತ್ತೆ, ನನ್ನ ಕೂದಲಿಗಾಗಿ ನೀವು ಎಲ್ಲಿಯೋ ಹೋಗಿ ಮಾಯಾ ಹೇರ್ ಆಯಿಲ್ ನ ತಂದು ಚೆನ್ನಾಗಿ ಹಚ್ಚಿದ್ರಿ, ಬೆಳಗಿನವರೆಗೂ ಸ್ನಾನ ಮಾಡಬೇಡ ಅಂತ ಕೂಡ ಹೇಳಿದ್ರಿ, ನಾನು ಕೂಡ ಅದೇ ಮಾಡಿದೆ, ನನಗೆ ಇಂತಹ ಉದ್ದನೆಯ ಕೂದಲು ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಅತ್ತೆ, ಹೇಗೆ ನಿಮ್ಗೆ ಋಣ ತೀರಿಸ್ಕೋಬೇಕು ನನಗೆ ಅರ್ಥವಾಗಿಲ್ಲ. ಸೊಸೆ ಅಂದವಾಗಿ ಇರಬೇಕು ಅಂತ ಅಂದ್ಕೊಳ್ಳುವ ನಿಮ್ಮಂತ ಅತ್ತೆ ನನಗೆ ಸಿಕ್ಕಿದ್ದಕ್ಕೆ ನಾನು ಎಷ್ಟೋ ಪುಣ್ಯ ಮಾಡಿರ್ಬೇಕು, ಇನ್ನು ನಿಮಗೆ ಹಗಲು ರಾತ್ರಿ ಸೇವೆ ಮಾಡ್ಕೊಂಡಿರ್ತೀನಿ ಅತ್ತೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದ ಕೋಪದಿಂದ ನೋಡುತ್ತಾಳೆ. ಅವಳ ಪಕ್ಕ ಡ್ಯಾನ್ಸ್ ಮಾಡ್ತಾ ಇರುವ ಶಾರದಳ ಅಂತರಾತ್ಮ ಗಬಕ್ಕಂತ ಅವಳೊಳಗೆ ಹೊರಟು ಹೋಗುತ್ತೆ. ಶಾರದ ಕೋಪದಿಂದ ತನ್ನ ರೂಮ್ ಒಳಗೆ ಹೋಗ್ತಾಳೆ. ಸೊಸೆಗೆ ಹಚ್ಚಿದ ಮಾಯಾ ಹೇರ್ ಆಯಿಲ್ ಅನ್ನು ನೋಡುತ್ತಾ ತಾನು ಹಚ್ಕೋತಾಳೆ. ಆ ದಿನವೆಲ್ಲ ಬಾಗಿಲು ಹಾಕಿಕೊಂಡು ರೂಮಿನಿಂದ ಹೊರ ಕೂಡ ಬರೋದಿಲ್ಲ. ಅತ್ತೇ ಅತ್ತೆ ಎಂದು ಅನಾಮಿಕ ಎಷ್ಟು ಸಲ ಕರೆದರೂ ಹೊರಗೆ ಬರಲೇ ಇಲ್ಲ. ತನ್ನ ಉದ್ದನೆಯ ಕೂದಲನ್ನು ನೋಡಲಾರದೆ ಹೋಗ್ತಾಳೆ. ಆಯಿಲ್ ಹಚ್ಕೊಂಡು ಬೆಡ್ ಮೇಲೆ ಕೂತಿರ್ತಾಳೆ ಶಾರದಾ. ರೋಡ್ ಮೇಲೆ ಕಾಣಿಸಿದ ಈ ಆಯಿಲ್ ಕೊಟ್ಟ ಆ ಮೂಲಿಕೆಯವನನ್ನ ಎಂದು ತನಗೆ ಆಯಿಲ್ ಮಾರಿದ ಮೂಲಿಕೆಯವನನ್ನ ಬೈತಾ ಇರ್ತಾಳೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಶಾರದಾ ಎದ್ದು ತನ್ನ ಕೂದಲನ್ನು ನೋಡಿಕೊಳ್ಳುತ್ತಾಳೆ. ಕೂದಲೆಲ್ಲ ಹೊರಟು ಹೋಗಿರುತ್ತೆ, ಗುಂಡಾಗಿ ಬದಲಾಗಿರುತ್ತೆ. ಶಾರದಾ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಶಾರದಳ ಅಂತರಾತ್ಮ ಮಾತ್ರ ಮಿರರ್ ಅಲ್ಲಿ ನಗುತ್ತಾ ಕಾಣಿಸುತ್ತೆ. ಆಗಲೇ ನಿದ್ರೆಯಿಂದಿದ್ದ ಪ್ರಸಾದ್ ಗುಂಡಿನಂದಿರುವ ಶಾರದಳನ್ನು ನೋಡಿ, ಶಾರದಾ ಈಗಲಾದ್ರೂ ಅಸೂಯೆಯನ್ನ ಈರ್ಷೆಯನ್ನ ಸಹಿಸಲಾರದ ತನನ್ನ ಬಿಟ್ಬಿಡು ಶಾರದಾ. ಅನಾಮಿಕ ಯಾರು? ನಮ್ಮ ಮನೆಗೆ ಸೊಸೆ. ಮಗ ಸೊಸೆ ಸಂತೋಷವಾಗಿರ್ಬೇಕು ಅಂತ ಕೋರ್ಕೋಬೇಕು, ಸಂತೋಷವಾಗಿ ಇರೋ ಹಾಗೆ ನೋಡ್ಕೋಬೇಕು. ಆದ್ರೆ ಹೀಗೆ ಮಾಡಬಾರ್ದು ಶಾರದಾ, ದೇವರು ತಕ್ಕ ಪಾಠ ಹೇಳ್ತಾನೆ.
ಎಂದು ಹೇಳಿ ಅಲ್ಲಿಂದ ಪ್ರಸಾದ್ ಹೊರಟು ಹೋಗುತ್ತಾನೆ. ಇನ್ನು ಆಗಿನಿಂದ ಶಾರದಳಲ್ಲಿ ಬದಲಾವಣೆ ಶುರುವಾಗುತ್ತೆ. ಸೊಸೆ ಅನಾಮಿಕಳನ್ನ ಪ್ರೇಮದಿಂದ ನೋಡೋದಕ್ಕೆ ಶುರು ಮಾಡ್ತಾಳೆ. ಒಂದೇ ಸಮನೆ ಮಳೆಯ ಕಾಟ. ಮೇಲಾಗಿ ಆ ದಿನ ಭಾನುವಾರ ಶಾರದಾ, ಪ್ರಸಾದ್, ರಮೇಶ್, ಅನಾಮಿಕಾ, ಮಕ್ಕಳು ಹರೀಶ್, ಭವ್ಯ ಎಲ್ಲರೂ ಮನೆಯಲ್ಲೇ ಇರುತ್ತಾರೆ, ಟಿವಿ ನೋಡ್ತಾ ಇರ್ತಾರೆ. ಬ್ರೇಕ್ ನಂತರ ಚೈತ್ರ ನ್ಯೂಸ್ಗೆ ತಿರುಗಿ ಸ್ವಾಗತ. ಬಂಗಾಳ ಕೊಲ್ಲಿಯಲ್ಲಿ ಏರ್ಪಟ್ಟ ಬಿರುಗಾಳಿಯಿಂದ ಭಾರಿಯಿಂದ ಅತಿ ಭಾರಿ ಮಳೆ ಬೀಳುವ ಅವಕಾಶವಿದೆ. ಜನಗಳು ಅಗತ್ಯವಿಲ್ಲದೆ ಹೊರಗೆ ಹೋಗಬಾರದು, ಇಲ್ಲವೆಂದರೆ ಮನೆಯ ಹತ್ತಿರವೇ ಜಾಗೃತಿಯಾಗಿರಬೇಕು ಎಂದು ವಾತಾವರಣ ಶಾಖೆ ಎಚ್ಚರಿಸುತ್ತಿದೆ ಎಂದು ವಾರ್ತೆಗಳು ಓದುತ್ತಾ ಇರುವಾಗ, ಶಾರದಾ, ಈ ವಾರಕ್ಕೆ ಸರಿ ಹೋಗುವ ತರಕಾರಿಗಳಿದೆ ಅಲ್ವಾ? ಇದೆ ರೀ. ಅಮ್ಮ, ಸೊಸೆ, ಅಡಿಗೆ ಸಾಮಗ್ರಿ ಎಲ್ಲ ಇದೆ ಅಲ್ವಾ ತಾಯಿ? ಇದೆ ಮಾವಯ್ಯ. ಮತ್ತೆ ಈ ದಿನ ಲಂಚ್ಗೆ ಏನ್ ಅಡಿಗೆ ಮಾಡ್ತಾ ಇದ್ದೀರಿ ಅನಾಮಿಕಾ? ಇನ್ನು ಏನು ಅನ್ಕೊಂಡಿಲ್ಲ ರೀ. ಅತ್ತೆ ಏನೋ ಫಿಶ್ ಅಂತ ಇದಾರೆ, ಆದ್ರೆ ಈ ಮಳೆ ಕಾಟದಲ್ಲಿ ಫಿಶ್ ಏನು ಸಿಕ್ಕುತ್ತೆ ಹೇಳಿ? ಮೇಲಾಗಿ ಈ ದಿನ ಸಂಡೇ, ಸುಮಾರಾಗಿ ಎಲ್ಲರೂ ನಾನ್ ವೆಜ್ ತಿನ್ಬೇಕು ಅಂತಾನೆ ಇಷ್ಟಪಡ್ತಾ ಇರ್ತಾರೆ. ಈಗ ಹೋದ್ರೆ ಫಿಶ್ ಗಳು ಇರುತ್ತೋ ಇಲ್ವೋ? ಮಮ್ಮಿ, ಫಿಶ್ ಇಲ್ದಿದ್ರೆ ಚಿಕನ್ ಇರುತ್ತಲ್ವಮ್ಮ, ಡ್ಯಾಡಿನ ಕಳಿಸ್ಬಿಟ್ಟು ಚಿಕನ್ ತಗೊಂಬಾ ಅಂತ ಹೇಳು. ನೀನು ಚಿಕನ್ ಕರಿ ಮಾಡು ಮಮ್ಮಿ. ಹೌದು ಮಮ್ಮಿ, ಚಿಕನ್ ಕರಿ ಮಾಡು. ಹೌದಮ್ಮ, ಈ ಮಳೆಗೆ ಬಿಸಿ ಬಿಸಿಯಾಗಿ ಚಿಕನ್ ಕರಿ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಚೆನ್ನಾಗಿ ಇರುತ್ತೆ ಹೊರತು ಮಾಡೋದೇನು ನೀವಲ್ವಲ್ಲ. ಆದ್ರೂ ಈಗ ಇಷ್ಟು ಮಳೆನಲ್ಲಿ ಹೊರಗೆ ಹೋಗಿ ಯಾರು ತಗೊಂಡ್ಬರ್ತಾರೆ ಚಿಕನ್? ಅಪ್ಪ ಹೋಗ್ತಾರೆ ಅಜ್ಜಿ. ಹೌದು ಅಜ್ಜಿ, ಡ್ಯಾಡಿ ಹೋಗ್ತಾರೆ. ಡ್ಯಾಡಿಗೆ ದುಡ್ಡು ಕೊಡು ಅಜ್ಜಿ, ಈಗಲೇ ಬೈಕ್ ಮೇಲೆ ಹೋಗಿ ಚಿಕನ್ ತಗೊಂಡು ಬರ್ತಾರೆ. ನನ್ ಮಗ ಮಾತ್ರ ಯಾಕೆ ಹೋಗ್ಬೇಕು ಮೊಮ್ಮಗಳೇ? ಮತ್ತೆ ನಿಮ್ಮ ಅಜ್ಜ ಏನ್ ಮಾಡ್ತಾರೆ? ಮನೇಲಿ ಕೂತ್ಕೊಂಡು ಟಿವಿಲಿ ವಾರ್ತೆ ನೋಡ್ತಾನ ಏನು? ಹೌದೌದು ಅಜ್ಜಿ. ಆದ್ರೂ ಇಷ್ಟು ಮಳೆನಲ್ಲಿ ಚಿಕನ್ ಗಾಗಿ ಹೋಗೋದು ಅಗತ್ಯವಿಲ್ಲ. ನಮ್ಮ ಹಿತ್ತಲಿನಲ್ಲಿ ಬುಟ್ಟಿ ಕೆಳಗೆ ಇರುವ ಕೋಳಿ ಇದೆ ಅಲ್ಲ, ಆ ಕೋಳಿನ ಹಿಡ್ಕೊಂಡು ಕೊಯ್ಕೊಳ್ಳೋಣ. ಸೊಸೆ ಅನಾಮಿಕಾ ಬಿಸಿ ಬಿಸಿ ಹಾಕಿ ಚಿಕನ್ ಕರಿ ಮಾಡಿ ಕೊಡ್ತಾಳೆ, ಏನಂತೀರಾ? ಮನೆಯಲ್ಲಿ ಅದೊಂದು ಕೋಳಿ ಮಾತ್ರನೇ ಇದೆಯಲ್ಲ ಶಾರದಾ. ಅಪ್ಪ, ಬೇಕು ಅಂದ್ರೆ ಮತ್ತೆ ತಗೊಂಡ್ ಬಂದು ಬೆಳೆಸ್ಕೊಳ್ಳೋಣ ರೀ. ಈ ಸಂಡೆ ಮಾತ್ರ ಮನೆಯಲ್ಲಿರುವ ಕೋಳಿನೇ ಬಡಿಸ್ಕೊಳ್ಳೋಣ. ಮಾಡ್ಕೊಳ್ಳೋಣ ತಾತಯ್ಯ. ಸರಿ ಅಂತ ಹೇಳು ತಾತಯ್ಯ. ಹಾ ಸರಿ, ಹೋಗ್ಲಿ ಬಿಡಿ, ಹೋಗಿ ಹಿಡ್ಕೊಂಬನ್ನಿ, ಕೊಯ್ದು ಕೊಡ್ತೀನಿ ಎಂದು ಹೇಳುತ್ತಲೇ ಹಿತ್ತಲಿನಿರುವ ತರಕಾರಿ ಚಪ್ಪರದ ಹತ್ತಿರಿಗೆ ಮಕ್ಕಳನ್ನು ಕರೆದುಕೊಂಡು ಶಾರದ ಬರುತ್ತಾಳೆ. ಅಲ್ಲಿ ಬುಟ್ಟಿ ಕೆಳಗೆ ಇರುವ ಕೋಳಿ ಇರುತ್ತೆ. ಮಕ್ಕಳೇ, ಈ ಕೋಳಿ ಬಹಳ ಚಾಲಕಿ ಕೋಳಿ. ಯಾವಾಗ ಚಾನ್ಸ್ ಸಿಕ್ಕುತ್ತೋ ಯಾರ ಕೈಗೂ ಸಿಗದ ಹಾಗೆ ಹಾರಿ ಹೋಗ್ಬೇಕು ಅಂತ ನೋಡುತ್ತೆ. ನಾವು ಮಾತ್ರ ಬಹಳ ಜಾಗೃತಿಯಾಗಿರಬೇಕು ಎಂದು ಹೇಳಿ ಶಾರದ ಬುಟ್ಟಿ ತೆಗೆಯುತ್ತಾಳೆ. ಅಷ್ಟೇ, ಕೋಳಿ ಶಾರದ ಅಂದುಕೊಂಡ ಹಾಗೆ ಚಾಲಾಕಿಯಾಗಿ ತಪ್ಪಿಸಿಕೊಂಡು ಶಾರದಳ ನೆತ್ತಿಯ ಮೇಲೆ ಕೂರುತ್ತೆ. ಅದನ್ನು ನೋಡಿ ಮಕ್ಕಳಿಬ್ಬರು ನಗುತ್ತಾ ಇರುತ್ತಾರೆ. ಹಾಗೆ ನಗ್ತಾರೆ ಏನಕ್ಕೆ ಮಕ್ಕಳೇ? ಕೋಳಿನ ಇಟ್ಕೊಳ್ಳಿ. ಹೇಗೆ ಇಟ್ಕೋಬೇಕು ಅಜ್ಜಿ? ಕೋಳಿ ನಿನ್ ನೆತ್ತಿ ಮೇಲೆ ಕೂತಿದೆ. ಅಷ್ಟೇ ಅಲ್ಲ ಅಜ್ಜಿ, ಕೋಳಿ ಹಿಕ್ಕೆ ಕೂಡ ಹಾಕಿತು ಎಂದು ನಗುತ್ತಾ ಇರುತ್ತಾರೆ. ಶಾರದ ಆ ಕೋಳಿಯನ್ನು ಹಿಡ್ಕೋಬೇಕು ಅಂತ ವಿಶ್ವ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅಷ್ಟೇ, ಆ ಕೋಳಿ ಎಗರಿ ಹರೀಶನ ನೆತ್ತಿಯ ಮೇಲೆ ಕೂರುತ್ತೆ. ಹರೀಶ್ ಏನೋ ಅಯೋಮಯದಿಂದ ನೋಡ್ತಾ ಇರ್ತಾನೆ. ಮೊಮ್ಮಗನೇ, ನೀನ್ ಎಲ್ಲೂ ಕದಲ್ಬೇಡ, ಹಾಗೆ ಇರು, ನಾನ್ ಬಂದು ಕೋಳಿ ಹಿಡಿತೀನಿ ಎಂದು ಹೇಳಿ ಕೋಳಿಯನ್ನು ಹಿಡಿದುಕೊಳ್ಳುವ ಪ್ರಯತ್ನ ಮಾಡುತ್ತಾಳೆ. ಆ ಕೋಳಿಯನ್ನು ತಪ್ಪಿಸಿಕೊಳ್ಳುತ್ತದೆ. ಹರೀಶ್ ಹೋಗಿ ಮಳೆಯಲ್ಲಿ ಕೆಳಗೆ ಬಿದ್ದು ಬಿಡುತ್ತಾನೆ. ಶಾರದ ಅಯೋಮಯದಿಂದ ನೋಡ್ತಾ ಇರ್ತಾಳೆ. ನೀನೇನು ಮೊಮ್ಮಗನೇ ಹಾಗೆ ಮಳೆಯಲ್ಲಿ ಬಿದ್ದು ಬಿಟ್ಟೆ ಎಂದು ಕೇಳುತ್ತಾಳೆ. ಆಗ ಹರೀಶ್ ಕೋಪದಿಂದ ನೋಡುತ್ತಾ, ನೀನು ಕೋಳಿನ ಹಿಡ್ಕೊಳ್ಳೋದು ಬಿಟ್ಟು ನನ್ನನ್ನು ದೂಡದೆ ಅಜ್ಜಿ, ನಿಂಗೆ ಕೋಳಿ ಹಿಡ್ಕೊಳ್ಳೋದಕ್ಕೆ ಬರಲ್ಲ, ಈಗ ಎಲ್ಲಿಗೆ ಓಡೋಯ್ತೋ ಏನೋ, ಕೋಳಿನ ನೋಡಿ ಎಂದು ಹೇಳುತ್ತಲೇ ಶಾರದ ಭವ್ಯ ಇಬ್ಬರು ಕೋಳಿಯನ್ನು ನೋಡುತ್ತಾರೆ. ಮನೆಯೊಳಗೆ ಹೋಗುವುದು ಗಮನಿಸುತ್ತಾರೆ. ಹರೀಶ್ ಎದ್ದು ಅವರ ಹತ್ರಕ್ಕೆ ಬರ್ತಾನೆ. ಮೂವರು ಸೇರಿ ಮನೆಯೊಳಗೆ ಬರುತ್ತಾರೆ, ಕೋಳಿಯನ್ನು ಹಿಡಿದುಕೊಳ್ಳುತ್ತಾರೆ. ಇನ್ನು ಕಿಚನ್ ನಲ್ಲಿರುವ ಅನಾಮಿಕಳ ಹತ್ರಕ್ಕೆ ಆ ಕೋಳಿನ ತಗೊಂಡು ಬರ್ತಾರೆ. ಸೊಸೆ, ತಗೊಳೆ ಕೋಳಿ, ಬಿಸಿ ಬಿಸಿಯಾಗಿ ಕೋಳಿ ಕರಿ ಮಾಡು. ಹೊರಗೆ ಮಳೆ ಬೀಳ್ತಾ ಇದೆ, ಮನೆಯಲ್ಲಿ ನಾವು ಬಿಸಿ ಬಿಸಿಯಾಗಿ ಚಿಕನ್ ಕರಿ ತಿಂತಾ ಇರೋಣ. ಮಮ್ಮಿ, ನಂಗೆ ಲೆಗ್ ಪೀಸ್ ಬೇಕು. ನಂಗ್ ಕೂಡ ಬೇಕು ಮಮ್ಮಿ. ಸರಿ ಮಕ್ಕಳೇ, ಕೋಳಿಗೆ ಎರಡು ಕಾಲು ಇರುತ್ತಲ್ಲ, ಇಬ್ಬರಿಗೂ ಕೊಡ್ತೀನಿ. ಜಗಳವಾಡದೆ ಹೋಗಿ ಫ್ರೆಶ್ ಅಪ್ ಆಗಿ ಟಿವಿ ನೋಡ್ತಾ ಕೂತ್ಕೊಳ್ಳಿ, ಹೋಗಿ ಎಂದು ಹೇಳುತ್ತಲೇ ಹರೀಶ್ ಭವ್ಯ ಹೊರಟು ಹೋಗುತ್ತಾರೆ. ಅತ್ತೆ, ನೀವು ಇಲ್ಲೇ ಇದ್ದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಕೊಡಿ. ಸರಿ ಕಣೆ ಸೊಸೆ ಎಂದು ಹೇಳಿ ಶಾರದಾ ಈರುಳ್ಳಿ ಕಟ್ ಮಾಡ್ತಾ ಇರ್ತಾಳೆ. ಅನಾಮಿಕಾ ಅಡಿಗೆ ಮಾಡುತ್ತಾಳೆ. ಮನೆಯಲ್ಲಿ ಪ್ರಸಾದ್, ರಮೇಶ್, ಮಕ್ಕಳು ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ಹಾಗೆ ಸ್ವಲ್ಪ ಸಮಯ ಕಳೆಯುತ್ತದೆ. ಅನಾಮಿಕಾ ಅವರ ಹತ್ರಕ್ಕೆ ಬಂದು, ಏನಂದ್ರೆ ಎಲ್ಲರೂ ಹೀಗೆ ಕೂತ್ಕೊಳ್ಳಿ, ಬಿಸಿ ಬಿಸಿ ಚಿಕನ್ ಕರಿ ರೆಡಿಯಾಗಿದೆ ಎಂದು ಹೇಳುತ್ತಲೇ ಎಲ್ಲರೂ ಕೈ ತೊಳೆದುಕೊಳ್ಳಲಿಕ್ಕೆ ಹೋಗುತ್ತಾರೆ. ಅತ್ತೆ ಸೊಸೆಯರಿಬ್ಬರು ಸೇರಿ ಅಡಿಗೆ ಪಾತ್ರ ತಂದು ಒಂದು ಕಡೆಗೆ ಕೆಳಗಿಡುತ್ತಾರೆ. ಎಲ್ಲರೂ ಹಾಯಾಗಿ ಕೂತ್ಕೊಂಡು ತಮಾಷೆ ಮಾತನಾಡುತ್ತಾ ಬಿಸಿ ಬಿಸಿ ಚಿಕನ್ ಕರಿ ತಿನ್ನುತ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಆಹಾ, ಹೊರಗೇನೋ ಮಳೆ, ಮನೆಯೊಳಗೆ ಬಿಸಿ ಬಿಸಿ ಕೋಳಿ ಕರಿ. ತುಂಬಾ ಚೆನ್ನಾಗಿ ಮಾಡಿದ್ಯಾ ಸೊಸೆ. ಥ್ಯಾಂಕ್ಸ್ ಮಾವಯ್ಯ.
ಮಮ್ಮಿ, ಲೆಗ್ ಪೀಸು ತುಂಬಾ ಚೆನ್ನಾಗಿದೆ. ಹೌದು ಅಜ್ಜಿ, ನನಗೆ ಬಂದ ಲೆಗ್ ಪೀಸ್ ಕೂಡ ತುಂಬಾ ಚೆನ್ನಾಗಿದೆ ಮಮ್ಮಿ. ಅನಾಮಿಕಾ, ಹೀಗೆ ಹೊರಗೆ ಮಳೆ ಬೀಳ್ತಾ ಇದ್ರೆ, ಮನೆಯೊಳಗೆ ಬಿಸಿ ಬಿಸಿ ಚಿಕನ್ ಕರಿ ತಿಂತಾ ಇದ್ರೆ ನನಗೊಂದು ಆಲೋಚನೆ ಬಂತು. ಮಳೆಯಲ್ಲಿ ಬಿಸಿ ಬಿಸಿ ಚಿಕನ್ ಪಕೋಡ ಮಾಡಿ ಮಾರಿದ್ರೆ ಚೆನ್ನಾಗಿರುತ್ತೆ ಅಂತನಾ? ಹೌದು ಅನಾಮಿಕಾ, ವರೆವಾ, ಬಹಳ ಖಚಿತವಾಗಿ ಹೇಗೆ ಹೇಳಬಲ್ಲೆ? ಕಿಚನ್ ಅಲ್ಲಿ ಕೋಳಿ ಕರಿ ಮಾಡ್ತಾ ಇರ್ಬೇಕಾರೆ ನನಗ್ ಬಂದ ಆಲೋಚನೆ ಕೂಡ ಇದೆ ರೀ. ನೀವು ನನಗೊಂದು ಆಲೋಚನೆ ಬಂತು ಅಂತ ಹೇಳ್ತಲೇ ನನಗ್ ಕೂಡ ಇದೆ ಏನೋ ಅಂತ ಅರ್ಥವಾಯ್ತು. ಹೌದು ಸೊಸೆ, ಈ ಮಳೆಯಲ್ಲಿ ನೆನೆಯುತ್ತಾ ಹೋಗುವ ಪ್ರತಿಯೊಬ್ಬರಿಗೂ ಬಿಸಿ ಬಿಸಿಯಾಗಿ ಏನಾದ್ರು ತಿಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ. ಅದಕ್ಕೆ ಅತ್ತೆ, ಮಳೆಯಲ್ಲಿ ಬಿಸಿ ಬಿಸಿ ಚಿಕನ್ ಪಕೋಡ ಮಾಡಿ ಮಾರೋಣ ಅಂತ ಅನ್ಕೋತಾ ಇದ್ದೀನಿ. ಅದಕ್ಕೆ ನೀವೇನಂತೀರಿ ಅತ್ತೆ? ಒಳ್ಳೆ ಆಲೋಚನೆ ಸೊಸೆ, ಮೇಲಾಗಿ ಇಂತಹ ಸಮಯದಲ್ಲಿ ತಿನ್ನುವವರು ಕೂಡ ಹೆಚ್ಚಾಗಿರ್ತಾರೆ, ಲಾಭ ಕೂಡ ಹೆಚ್ಚಾಗಿ ಬರುತ್ತೆ. ಆದ್ರೆ ಸೊಸೆ, ಇದಕ್ಕೂ ಮೊದಲು ನಮಗೆ ಬಂದ ಆಲೋಚನೆ ಬೇರೆಯವರಿಗೂ ಕೂಡ ಬಂದಿದ್ರೆ ಹೇಗಿರುತ್ತೆ? ಮಾವಯ್ಯ, ಈಗಾಗ್ಲೇ ಮೆಸ್ ಅಂತ ಕೆಲವರು, ಇಲ್ಲಿ ಭೋಜನ ತಯಾರಿದೆ ಅಂತ ಮತ್ತೆ ಕೆಲವರು, ಗೆಟ್ ರೆಡಿ ಮೀಲ್ಸ್ ಅಂತ ಬೋರ್ಡ್ ಇಟ್ಕೊಂಡ್ರು, ಎಲ್ರು ಮಾಡುವ ವ್ಯಾಪಾರ ಒಂದೇ, ಎಲ್ಲರೂ ನಡೆಸುವ ಹೋಟೆಲ್ಸು ಒಂದೇ. ಆದ್ರೆ ಯಾವುದೋ ಒಂದು ಹೋಟೆಲ್ಗೆ ಜನ ಹೆಚ್ಚಾಗಿ ಹೋಗ್ತಾ ಇರ್ತಾರೆ, ಯಾಕೆ ಹೇಳಿ? ಯಾಕೆ ಅಂದ್ರೆ ಸೊಸೆ, ಹೇಗೂ ದುಡ್ಡು ಕೊಡ್ತಾ ಇದೀವಲ್ಲ, ಸ್ವಲ್ಪ ರುಚಿಕರವಾದ ಊಟ ಮಾಡೋಣ ಅಂತ. ಆ ಊಟ ಆ ಹೋಟೆಲ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲಿವರೆಗೂ ಹೋಗಿ ತಿಂತಾ ಇರ್ತಾರೆ ತಾಯಿ. ಈಗ ನಾವು ಕೂಡ ಅದೇ ಮಾಡ್ತಾ ಇದೀವಿ ಮಾವಯ್ಯ. ಬಿಸಿ ಬಿಸಿ ಚಿಕನ್ ಪಕೋಡ ವ್ಯಾಪಾರ ಅನ್ನೋದು ಹೊಸದೇನೂ ಅಲ್ಲ, ಹಳೇದೇ. ಆದರೆ ನಾವು ಮಾಡ್ತಾ ಇರೋದು ಹೊಸದು. ಆ ಹಳೆ ಬಿಸ್ನೆಸ್ ಗೆ ನಾವು ಹೊಸದಾದ ರುಚಿನ ಸೇರಿಸಿ ವ್ಯಾಪಾರ ಮಾಡೋಣ, ಏನಂತೀರ ಮಾವಯ್ಯ? ಶಬಾಷ್ ಸೊಸೆ, ಇದಕ್ಕೂ ಮೊದಲು ಇನ್ನೇನಂತೀನಿ ತಾಯಿ, ಇದರಲ್ಲಿ ಸೊಸೆ ದೊಡ್ಡತನ ಏನಿದೆಯೋ. ಆಲೋಚನೆ ಕೊಟ್ಟಿದ್ದು ಮಗ, ನಮ್ಮ ಮಗನೇ ಶಬಾಷು. ಮಗು ರಮೇಶ್, ನೀನು ಶಬಾಷ್ ಕಣೋ, ಎಲ್ಲರ ಸಂತೋಷಕ್ಕಾಗಿ ನೀನ್ ಇಷ್ಟೊಂದು ಆಲೋಚನೆ ಮಾಡ್ತಾ ಇದೀಯ ಅಂತ ನನ್ಗೆ ಅರ್ಥವಾಯ್ತು. ಹೌದು ಹೌದು ಸೊಸೆ, ಅಂದ್ರೆ ನಿನಗೆ ಅಸೂಯೆ ಅಂತ ನನಗ್ ಕೂಡ ಅರ್ಥವಾಗ್ತಾನೆ ಇದೆ ಎಂದು ಪ್ರಸಾದ್ ನಗುತ್ತಾ ಇರುತ್ತಾನೆ. ಶಾರದಾ ಮಾತ್ರ ಪ್ರಸಾದ್ ಕಡೆ ಕೋಪದಿಂದ ನೋಡ್ತಾ ಇರ್ತಾಳೆ. ಮಾವಯ್ಯ, ನನಗೆ ಇನ್ನೊಂದು ಆಲೋಚನೆ ಬಂದಿದೆ. ಮೆಚ್ಕೊಂಡಿದ್ದಾನಲ್ಲ, ಇನ್ನು ತಡವೇನಕ್ಕೆ ಸೊಸೆ? ಏನದು ಹೇಳು. ನಾವು ವ್ಯಾಪಾರ ಶುರು ಮಾಡಿದ ಮೊದಲಿಗೆ ಜನ ಹೆಚ್ಚು ಬಾರದೇ ಇರಬಹುದು, ಆದ್ರೆ ಬಂದವರಲ್ಲಿ ಇದು ಚೆನ್ನಾಗಿದೆ ಅಂತ ನಾಲ್ವರಿಗೆ ಹೇಳಬೇಕು ಅನ್ನುವ ಆಲೋಚನೆ ನಾವು ಮೂಡಿಸಬೇಕು. ಅದು ಕೂಡ ಹೇಗೆ, ನೀನೇ ಹೇಳು ಅನಾಮಿಕಾ. ನಾನು ಅಪ್ಪ ಖುಷಿ ಆಗ್ತೀವಿ. ಬಹಳ ಸಿಂಪಲ್ ರೀ, ನೀವು ಮಾವಯ್ಯ ಏನು ತಿಳಿಯದ ಹಾಗೆ ಬಂದು ಬಿಸಿ ಬಿಸಿ ಚಿಕನ್ ಪಕೋಡ ತಿನ್ನುತ್ತಾ ಚೆನ್ನಾಗಿದೆ ಅಂತ ತಿಳಿದವ್ರಿಗೆ ಹೇಳ್ಬೇಕು ಅಂತ ಮಾತಾಡ್ಕೋಬೇಕು ಅಷ್ಟೇ. ಅದೇ ನಮಗೆ ಎಷ್ಟು ವ್ಯಾಪಾರವನ್ನು ಮಾಡಿಡುತ್ತೆ ಎಂದು ಹೇಳುತ್ತಲೇ ಅನಾಮಿಕಳನ್ನು ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ. ಹಾಗೆ ಎಲ್ಲರೂ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಬಿಸಿ ಬಿಸಿ ಚಿಕನ್ ಕರಿ ತಿನ್ನುತ್ತಾರೆ. ಮಾರನೇ ದಿನ ಅನಾಮಿಕ ರಮೇಶ್ ಕೊಡೆ ಹಿಡಿದುಕೊಂಡು ರೋಡ್ ಮೇಲಕ್ಕೆ ಬಂದು ಒಂದು ಕಡೆ ನೋಡಿ ಕವರ್ ಕಟ್ಟುತ್ತಾರೆ. ಅನಾಮಿಕಾ, ಎಷ್ಟು ಮಳೆ ಬಂದರೂ ಈ ಕವರ್ ಒಳಗಿಂದ ಒಂದು ಹನಿ ಕೂಡ ಒಳಗಡೆ ಬೀಳಲ್ಲ, ಯಾರು ಅಳದೆ ಆಗೋದಿಲ್ಲ. ನೀನು ಬ್ರಹ್ಮಾಂಡವಾಗಿ ಬಿಸಿ ಬಿಸಿ ಚಿಕನ್ ಪಕೋಡ ಇಲ್ಲೇ ಮಾರಬಹುದು ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ. ಇನ್ನು ಆ ದಿನ ಸಾಯಂಕಾಲವೇ ಅನಾಮಿಕಾ ತನ್ನ ಅತ್ತೆ ಶಾರದಳ ಸಹಾಯದಿಂದ ಬಿಸಿ ಬಿಸಿ ಚಿಕನ್ ಪಕೋಡ ಮಾರೋದಿಕ್ಕೆ ಶುರು ಮಾಡುತ್ತಾಳೆ. ಚಿಕನ್ ಪಕೋಡ ಪ್ರಮೋಷನ್ ನ ಭಾಗವಾಗಿ ಏನೂ ತಿಳಿಯದ ಹಾಗೆ ಪ್ರಸಾದ್ ರಮೇಶರು ಅಲ್ಲಿಗೆ ಬರುತ್ತಾರೆ. ಬಿಸಿ ಬಿಸಿ ಚಿಕನ್ ಪಕೋಡೆ ತಗೊಂಡು ತಿನ್ನುತ್ತಾ ಅವರ ಸುತ್ತಮುತ್ತಲು ತಿಂತಾ ಇರುವವರಿಗೆ ಕೇಳಿಸುವ ಹಾಗೆ, ಅರೆ ಮಗನೇ, ಇಲ್ಲಿ ಈ ಬಿಸಿ ಬಿಸಿ ಚಿಕನ್ ಪಕೋಡ ಎಷ್ಟು ಚೆನ್ನಾಗಿದೆಯೋ ಅಲ್ವಾ? ಹೌದಪ್ಪ, ನಾನು ಈ ಮಧ್ಯಕಾಲದಲ್ಲಿ ಇಂತಹ ಮಳೆನಲ್ಲಿ ಇಷ್ಟು ರುಚಿಕರವಾದ ಬಿಸಿ ಬಿಸಿ ಪಕೋಡನ ತಿಂದೇ ಇಲ್ಲ ಅಂದ್ರೆ ನಂಬಿ. ನಾನು ತಕ್ಷಣ ನನ್ನ ತಿಳಿದವರಿಗೆ ಈ ವಿಷಯ ಹೇಳ್ತೀನಿ, ಹಾಗೆ ಅವರಿಗೂ ಅವರ ತಿಳಿದವರಿಗೆ ಹೇಳು ಅಂತ ಹೇಳ್ತೀನಿ. ಹೌದು ಕಣೋ ಮಗನೇ, ನಾನು ಕೂಡ ನಂಗೆ ತಿಳಿದವ್ರಿಗೆ ಹೇಳ್ತೀನಿ. ಒಳ್ಳೆ ರುಚಿಕರವಾದ ಬಿಸಿ ಬಿಸಿ ಚಿಕನ್ ಪಕೋಡ ತಿಂದ ಮೇಲೆ ಅವರೇ ನಮಗೆ ಫೋನ್ ಮಾಡಿ ಥ್ಯಾಂಕ್ಸ್ ಕೂಡ ಹೇಳ್ತಾರೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಅವರ ಸುತ್ತಲೂ ಇರುವವರು ಕೂಡ ತಿಳಿದವರಿಗೆ ಹೇಳಬೇಕು ಎಂದು ಅಂದುಕೊಂಡು ದುಡ್ಡು ಕೊಟ್ಟು ಅಲ್ಲಿಂದ ಹೋಗ್ತಾ ಇರ್ತಾರೆ. ಹಾಗೆ ದಿನ ದಿನಕ್ಕೂ ಅನಾಮಿಕಾ ಶುರು ಮಾಡಿದ ಆ ಮಳೆಯಲ್ಲಿ ಬಿಸಿ ಬಿಸಿ ಪಕೋಡ ವ್ಯಾಪಾರ ಬ್ರಹ್ಮಾಂಡವಾಗಿ ಸಾಗುತ್ತಾ ಇರುತ್ತೆ, ಎಲ್ಲರನ್ನೂ ಸಂತೋಷಪಡಿಸುತ್ತದೆ.